ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಧರಣಿ ಎಚ್ಚೆತ್ತಿದೆ ಆಗಸವೆದ್ದಿದೆ ಧರಣಿ ಎಚ್ಚೆತ್ತಿದೆ ಆಗಸವೆದ್ದಿದೆ ನನ್ನ ಕಣ್ಮಣಿಗಳೇಳಿರಿ ಮುದ್ದು ಮಕ್ಕಳೇ ಹೇಳಿರಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ರೆಂಬೆ ಕುಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ಪ್ರಭು ಮಿಲನಕ್ಕೆ ಇದೆ ಸಮಯವು ಪ್ರಭು ಮಿಲನಕ್ಕೆ ಮುಹೂರ್ತವಿದೇಳಿರಿ ಮುದ್ದು ಮಕ್ಕಳೇ ಹೇಳಿರಿ 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 ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ ಬಾಬಾನ ಮಧುರ ವಾಣಿಯ ಆಲಿಸಿ ಪ್ರೀತಿಯ ಮಕ್ಕಳೇಳಿರಿ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇಳಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ
ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ. Thank you.
ನಾನು ಮಾಸ್ಟರ್ ಬೀಜ ರೂಪ ಆತ್ಮನಾಗಿದ್ದೇನೆ. ಪ್ರಾಣಪ್ರಿಯ ಅವ್ಯಕ್ತ ಬಾಪ್ದಾದಾರವರ ಆಜ್ಞೆಯ ಅನುಸಾರ ನಾನಾತ್ಮ ಸ್ವಯಂ ಅನ್ನು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಮಾಡುವ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ನಾನು ಬೀಜ ರೂಪ ತಂದೆಯ ಸಂತಾನ ಮಾಸ್ಟರ್ ಬೀಜ ರೂಪ ಆತ್ಮನಾಗಿದ್ದೇನೆ. ಸ್ವಯಂನು ಈ ಪಂಚತತ್ವಗಳ ಜಗತ್ತಿನಿಂದ ಭಿನ್ನವಾಗಿಸಿದ್ದೇನೆ ಹಾಗೂ ಭಿನ್ನವಾಗಿಯೂ ನೋಡುತ್ತಿದ್ದೇನೆ. ಈ ಸಾಕಾರಿ ಪ್ರಪಂಚ ಸಾಕಾರ ಲೋಕದಿಂದ ಭಿನ್ನ ನಿರಾಕಾರಿ ಪ್ರಪಂಚ ಪರಮಧಾಮದಲ್ಲಿ ಬಿಂದು ತಂದೆ ಇವರ ಸನ್ಮುಖದಲ್ಲಿ ನಾನು ಬಿಂದು ಆತ್ಮ ಸ್ಥಿತನಾಗಿದ್ದೇನೆ. ಎಷ್ಟು ಸುಖದ ದೃಶ್ಯ! ಆತ್ಮ ಹಾಗೂ ಪರಮಾತ್ಮನ ಮಿಲನ ಈ ದೃಶ್ಯವನ್ನು ನಾನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ. ತತ್ವಗಳಿಂದ ಭಿನ್ನವಾದ ಈ ಲೋಕದಲ್ಲಿ ಎಲ್ಲಿ ನೋಡಿದರೂ ಕೆಂಪು ಪ್ರಕಾಶತೆಯೇ ಪ್ರಕಾಶತೆಯು ಕಾಣಿಸುತ್ತಿದೆ. ಅದ್ಭುತ ಶಾಂತಿಯ ವಾತಾವರಣವಿದೆ. ಎಲ್ಲ ಕಡೆಯೂ ಶಾಂತಿಯೇ ಶಾಂತಿಯ ಅನುಭವವಾಗುತ್ತಿದೆ. ಶಬ್ದದಿಂದ ಭಿನ್ನ ಈ ಲೋಕದಲ್ಲಿ ಸಂಕಲ್ಪಗಳ ಏರುಪೇರುಗಳಿಲ್ಲ. ನನ್ನಲ್ಲಿ ಆಳವಾದ ಶಾಂತಿಯ ಸ್ಥಿತಿಯ ಅನುಭವವಾಗುತ್ತಿದೆ. ಕುಳಿತುಕೊಳ್ಳೋಣ ಈ ಬೀಜ ರೂಪ ಸ್ಥಿತಿಯಲ್ಲಿ. ಆನಂದದ ಒರಿಜಿನಲ್ ಸ್ವರೂಪದ ಅನುಭವ ಮಾಡೋಣ.
ಬಂದೆ ಶಿವ ಬಾಬಾನೆ ನಮಗೀಗ ತಂದೆ ಅವನ ನೆನೆಯೂತ ಹೋಗೋಣ ಮುಂದೆ ಅವನ ನೆನೆಯೂತ ಹೋಗೋಣ ಮುಂದೆ ಜ್ಯೋತಿ ಕಂಡಾಯಿತು ದಾರಿ ಬದಲಾಯಿತು ಸ್ವರ್ಗವು ಬೇರೆಲ್ಲೂ ಇಲ್ಲ ಹಾಗೆ ನರಕವು ಇನ್ನೆಲ್ಲೂ ಇಲ್ಲ ಸ್ವರ್ಗವು ಬೇರೆಲ್ಲೂ ಇಲ್ಲ ಹಾಗೆ ನರಕವು ಇನ್ನೆಲ್ಲೂ ಇಲ್ಲ ಇಂದು ಇಲ್ಲೇ ತಿಳಿಸಬೇಕು ಎಲ್ಲ ಜ್ಯೋತಿ ಕಂಡಾಯಿತು ದಾರಿ ಬದಲಾಯಿತು ಜೈ ಜೈ ಬಾಬಾ ಶಿವ ಬಾಬಾ 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 ಜ್ಯೋತಿರ್ಬಿಂದು ಶಿವನ ಪ್ರಕಾಶ ಜ್ಯೋತಿರ್ಬಿಂದು ಶಿವನ ಪ್ರಕಾಶ ಅವನ ಜೊತೆಯಲ್ಲಿ ನಂದಿ ಪ್ರವೇಶ ಅವನ ಜೊತೆಯಲ್ಲಿ ನಂದಿ ಪ್ರವೇಶ ಜ್ಯೋತಿ ಕಂಡಾಯಿತು ದಾರಿ ಬದಲಾಯಿತು ಜ್ಯೋತಿ ಕಂಡಾಯಿತು ದಾರಿ ಬದಲಾಯಿತು ನಮ್ಮ ಬಾಬಾನ ಕಂಡಂದಿನಿಂದ ಮಧುಬನದಿಂದ ಬಂದಾಗಿನಿಂದ ಅದು ಬೆಟ್ಟಾವ ಬೆಟ್ಟಾಗಿನಿಂದ ಅದು ಬೆಟ್ಟಾವ ಬೆಟ್ಟಾಗಿನಿಂದ Thank you.
ನನ್ನನ್ನು ಲಾಫುಲ್ ಹಾಗೂ ಲವ್ಫುಲ್ ಎಂಬ ಅನುಭವವನ್ನು ಮಾಡುತ್ತಿದ್ದೇನೆ. ಎಷ್ಟು ಪ್ರೀತಿ ಭರಿತನಾಗಿದ್ದೇನೆಯೋ ಅಷ್ಟೇ ನ್ಯಾಯಯುಕ್ತನಾಗಿದ್ದೇನೆ. ಇವೆರಡು ಜೊತೆ ಜೊತೆಗೆ ಸಮಾವೇಶವಾಗಿದೆ. ಪ್ರೀತಿ ಹಾಗೂ ನ್ಯಾಯ ನನ್ನ ಪ್ರತಿ ಸಂಕಲ್ಪದಲ್ಲಿ, ನನ್ನ ಪ್ರತಿ ಮಾತಿನಲ್ಲಿ, ನನ್ನ ಪ್ರತಿ ಕರ್ಮದಲ್ಲಿ ಕಾಣುತ್ತಿದೆ. ಇವೆರಡು ಜೊತೆ ಜೊತೆಗೆ ಇಟ್ಟುಕೊಂಡು ನಾನು ಸದಾ ಸಫಲತಾ ಮೂರ್ತಿಯಾಗುತ್ತಿದ್ದೇನೆ. ಹಾಗೂ ಸಂಪೂರ್ಣ ಮೂರ್ತಿಯಾಗುತ್ತಿದ್ದೇನೆ. ನನ್ನ ಪ್ರತಿಯಾಗಿಯೂ ಲಾಫುಲ್, ಅನ್ಯರ ಪ್ರತಿಯಾಗಿಯೂ ಲಾಫುಲ್ ಆಗಿದ್ದೇನೆ. ನಾನು ಲಾ ಅನ್ನು ಬ್ರೇಕ್ ಮಾಡುವ ಆತ್ಮನಲ್ಲ, ಲಾ ಮೇಕರ್ ಆಗಿದ್ದೇನೆ. ಮುಂಜಾನೆಯಿಂದ ಹಿಡಿದು ರಾತ್ರಿಯವರೆಗೂ ಮನಸ್ಸ ಸ್ವರೂಪದಲ್ಲಿ, ಕರ್ಮದಲ್ಲಿ, ಸಂಪರ್ಕದಲ್ಲಿ, ಸಹಯೋಗವನ್ನು ನೀಡುತ್ತಿದ್ದೇನೆ. ಹಾಗೂ ಯಾವುದರಲ್ಲಿಯೂ ಲಾ ಅನ್ನು ಬ್ರೇಕ್ ಮಾಡುವುದಿಲ್ಲ. ಲಾ ಮೇಕರ್ ಆಗಿ ಹೊಸ ಪ್ರಪಂಚವನ್ನು ಕಟ್ಟುವಂತಹ ಮೇಕರ್ ಆಗಿದ್ದೇನೆ. ಶಾಂತಿಯನ್ನು ಸ್ಥಾಪನೆ ಮಾಡುವಂತಹವನಾಗಿದ್ದೇನೆ. ಸ್ವಯಂ ಚೆಕ್ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಸ್ಥಿತಿ ಯಾವುದಿದೆ? ಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿದ್ದೇನೆಯೇ? ಈಶ್ವರೀಯ ಕಾಯಿದೆಗಳನ್ನು, ನಿಯಮಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದರಂತೆಯೇ ನಡೆಯುವಂತಹ ಶ್ರೇಷ್ಠಾತ್ಮನಾಗಿದ್ದೇನೆ. ಅಮೃತ ವೇಳೆಯಿಂದ ಹಿಡಿದು ನನ್ನ ಪೂರ್ತಿ ದಿನಚರ್ಯದಲ್ಲಿ ಈಶ್ವರೀಯ ನಿಯಮಗಳ ಪ್ರಮಾಣವೇ ನಡೆಯುತ್ತಿದ್ದೇನೆ. ಯಥಾರ್ಥ ರೂಪದಲ್ಲಿ ನಡೆಯುತ್ತಿದ್ದೇನೆ.
ನಾನು ಶ್ರೀಮತವನ್ನು ಫಾಲೋ ಮಾಡುತ್ತಾ ನಾನು ಪುರುಷಾರ್ಥಿ ಎಂಬ ಶಬ್ದದ ಕಾರಣವನ್ನು ಕೊಡುವುದಿಲ್ಲ ಇದು ನನಗೆ ಅಸಫಲತೆಯನ್ನು ಉಂಟು ಮಾಡುವುದು ನಾನು ಪುರುಷಾರ್ಥಿ ಅಂದರೆ ಈ ರಥದಲ್ಲಿ ಕುಳಿತು ನನ್ನನ್ನು ಪುರುಷ ಎಂದು ತಿಳಿದು ಅಂದರೆ ಆತ್ಮ ಎಂದು ತಿಳಿದು ನಡೆಯುತ್ತಿದ್ದೇನೆ ಈ ಶರೀರಕ್ಕೆ ಮಾಲೀಕನಾಗಿದ್ದೇನೆ ನಾನು ಎಂದಿಗೂ ಸೋಲನ್ನು ಅನುಭವಿಸುವುದಿಲ್ಲ ನಾನು ಸದೈವ ನನ್ನನ್ನು ನನ್ನ ಗುರಿಯನ್ನು ಸನ್ಮುಖದಲ್ಲಿ ಇಟ್ಟುಕೊಂಡು ನಡೆಯುವಂತಹವನಾಗಿದ್ದೇನೆ ನನ್ನ ಪಯಣವು ಎಂದಿಗೂ ನಿಲ್ಲುವುದಿಲ್ಲ ಏನೆಲ್ಲ ದೃಶ್ಯಗಳು ನನ್ನ ದಾರಿಯಲ್ಲಿ ಬರುತ್ತವೋ ಅವೆಲ್ಲವನ್ನು ಸಾಕ್ಷಿಯಾಗಿ ನೋಡುತ್ತಾ ಸಾಗುತ್ತಿದ್ದೇನೆ ನೋಡುತ್ತಿದ್ದರೂ ನೋಡದಂತೆ ಸಾಗುತ್ತಿದ್ದೇನೆ ಯಾವುದೇ ಮಾತುಗಳು ಬಂದರೂ ಸಹ ನೋಡಿಯೂ ನೋಡದಂತೆ ಸಾಗುತ್ತಿದ್ದೇನೆ ಏನೇ ಬಂದರೂ ಎಂತಹದ್ದೇ ಪರಿಸ್ಥಿತಿ ಇದ್ದರೂ ನನ್ನ ಸಾಹಸ ಹಾಗೂ ಉಲ್ಲಾಸವನ್ನು ಬಿಡುವುದಿಲ್ಲ ಇದರಿಂದ ವಿಜಯವು ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ಎಲ್ಲ ಆಲಸ್ಯಗಳನ್ನು ಮೆಟ್ಟಿ ನಿಂತ ಸಾಹಸಿ ಆತ್ಮ ನಾನು ಸದಾ ಸರೆಂಡರ್ ಆಗಿರುವಂತಹ ಸಫಲತಾ ಮೂರ್ತಿ ವಿಜಯಿ ಮೂರ್ತಿ ನಾನಾಗಿದ್ದೇನೆ ಕೇವಲ ಶಿವನನ್ನೇ ನೋಡುವಂತಹ ಶವವನ್ನು ಅಂದರೆ ದೇಹವನ್ನು ಸಂಪೂರ್ಣವಾಗಿ ಮರೆಯುವಂತಹ ಆತ್ಮ ನಾನು ಶಿವನನ್ನು ನೋಡುತ್ತಾ ನೋಡುತ್ತಾ ನಾನಾತ್ಮನಲ್ಲಿರುವಂತಹ ಎಲ್ಲ ವಿಷವೂ ಹಾವಿಯಾಗುತ್ತಿದೆ ಶರೀರದ ಭಾನವನ್ನು ಬಿಟ್ಟು ಕೇವಲ ಆತ್ಮಸ್ಥಿತಿಯಲ್ಲಿ ಸ್ಥಿತನಾಗಿರುವಂತಹ ಬೀಜರೂಪ ಆತ್ಮ ನಾನು ಈ ಸ್ಥಿತಿಯಲ್ಲಿ
ನನ್ನನ್ನು ಕಾಯಮಾಗಿ ಇಟ್ಟುಕೊಂಡಿದ್ದೇನೆ. ಎಂದಿಗೂ ನನ್ನ ಮೇಲೆ ಮಾಯೆಯು ಯುದ್ಧ ಮಾಡಲು ಸಾಧ್ಯವಿಲ್ಲ. ತಂದೆಗೆ ನನ್ನ ಪ್ರತಿ ಸಂಕಲ್ಪವನ್ನು ಪ್ರತಿ ಕರ್ಮವನ್ನು ಬಲಿಹಾರಿ ಮಾಡಿದ್ದೇನೆ. ನಾನು ಲಾ ಮೇಕರ್, ಎಂದಿಗೂ ಸಹ ಈಶ್ವರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡುವುದಿಲ್ಲ. ನನ್ನಲ್ಲಿ ಜನ್ಮ ತಾಳುವ ಪ್ರತಿ ಸಂಕಲ್ಪವು ತಂದೆಯ ಮೇಲೆ ಬಲಿಹಾರಿಯಾಗುತ್ತಿದೆ. ನನ್ನ ಪ್ರತಿ ಸಂಕಲ್ಪವು ತಂದೆಗಾಗಿ. ನನ್ನವರು ಶ್ರೇಷ್ಠಾತಿಶ್ರೇಷ್ಠ ತಂದೆಯಾಗಿದ್ದಾರೆ. ನನ್ನ ಸಂಕಲ್ಪವು ಶ್ರೇಷ್ಠಾತಿಶ್ರೇಷ್ಠವಾಗಿದೆ. ಹೇಗೆ ಶುದ್ಧಿ ಪೂರ್ವಕವಾಗಿ ನೈವೇದ್ಯವನ್ನು ಇಡುತ್ತಾರೆ, ಅದೇ ರೀತಿ ನಾನು ಶುದ್ಧ ಸಂಕಲ್ಪಗಳಿಂದ ಬಲಿಹಾರಿಯಾಗುತ್ತಿದ್ದೇನೆ. ನಾನು ಅಶುದ್ಧವಾಗಿದ್ದರೆ ತಂದೆಯು ನನ್ನನ್ನು ಸ್ವೀಕಾರ ಮಾಡುವುದಿಲ್ಲ. ನನ್ನಲ್ಲಿ ಪ್ರತಿ ಸಂಕಲ್ಪಗಳ ಶ್ರೇಷ್ಠತೆಯನ್ನು ತುಂಬಿಕೊಳ್ಳುತ್ತಿದ್ದೇನೆ. ಪ್ರತಿ ಸಂಕಲ್ಪವು ತಂದೆಗಾಗಿ, ತಂದೆಯ ಕರ್ತವ್ಯಕ್ಕಾಗಿ. ನನಗೆ ಎಂದಿಗೂ ಸೋಲಾಗಲು ಸಾಧ್ಯವಿಲ್ಲ. ಅಶುದ್ಧತೆಯ ಪ್ರತ್ಯಕ್ಷ ಶಿಕ್ಷೆಗಳಿಂದ ಮುಕ್ತನಾಗುತ್ತಿದ್ದೇನೆ. ವ್ಯರ್ಥದಿಂದ ಮುಕ್ತ ಎಂದರೆ ಶಿಕ್ಷೆಗಳಿಂದ ಮುಕ್ತ ಆತ್ಮನಾಗುತ್ತಿದ್ದೇನೆ. ಶ್ರೇಷ್ಠ ಸಂಕಲ್ಪಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಆತ್ಮ. ಬಹಳ ಎಚ್ಚರಿಕೆಯಿಂದ ಈ ಕಲಿಯುಗಿ ಜಗತ್ತಿನಲ್ಲಿ ನಡೆಯುವಂತಹ ನಾನಾತ್ಮ. ನನ್ನ ಸಂಕಲ್ಪ ಮಾತು ಕರ್ಮಗಳನ್ನು ಉಳಿಸುತ್ತಿದ್ದೇನೆ. ಏಕೆಂದರೆ ಈಗ ನಡೆಯುತ್ತಾ ನಡೆಯುತ್ತಾ ನಾನು ಗುರಿಯನ್ನು ತಲುಪಬೇಕು. ಶ್ರೇಷ್ಠ ಗುರಿ, ಹೆಜ್ಜೆ ಹೆಜ್ಜೆಗೂ ಅಟೆನ್ಷನ್, ಇದರ ಅವಶ್ಯಕತೆ ಬಹಳಷ್ಟಿದೆ.
ಹೇಗೆ ಸಮಯವು ಪರಿವರ್ತನೆಯಾಗುತ್ತಿದೆ ಅದರ ಪ್ರಮಾಣ ಪರಿಸ್ಥಿತಿಗಳು ಬದಲಾಗುತ್ತಿದೆ ದಯಾ ಹೃದಯಿಯಾಗಿ ಸರ್ವರಿಗೂ ಸಾಲ್ವೇಶನ್ ಕೊಡುವ ಸಮಯ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅಟೆನ್ಷನ್ ಸ್ವಲ್ಪವೂ ತಪ್ಪನ್ನು ಮಾಡುವುದಿಲ್ಲ ಬಾಬಾ ಹೆಜ್ಜೆ ಹೆಜ್ಜೆಯಲ್ಲಿಯೂ ಪದ್ಮದಷ್ಟು ಸಂಪಾದನೆ ಮಾಡಿಕೊಳ್ಳುತ್ತಾ ಪದ್ಮಾಪತಿಯಾಗುತ್ತಿದ್ದೇನೆ ನನ್ನ ಹೆಸರೇ ಪದ್ಮ ಪದ್ಮ ಭಾಗ್ಯಶಾಲಿ ಹೆಸರಿನಂತೆ ಕರ್ತವ್ಯ ನನ್ನದು ಪ್ರತಿ ಹೆಜ್ಜೆಯಲ್ಲಿಯೂ ಪದ್ಮದಷ್ಟು ಸಂಪಾದನೆ ನನ್ನ ಸ್ವರೂಪವೇ ಶಕ್ತಿ ರೂಪವಾಗಿದೆ ಸಂಹಾರಿ ಸ್ವರೂಪ ಈಗ ಸಮಯವು ಸಮೀಪವಾಗುತ್ತಿದೆ ಸಂಹಾರಿ ಸ್ವರೂಪದಲ್ಲಿ ಸಿಂಹಿಣಿಯ ರೂಪದಲ್ಲಿ ಸ್ಥಿತನಾಗಿದ್ದೇನೆ ಸಂಹಾರಿ ರೂಪವನ್ನೇ ಧಾರಣೆ ಮಾಡಿಕೊಂಡಿದ್ದೇನೆ ಸ್ವಯಂವಿನ ವಿಕಾರಗಳನ್ನು ದಗ್ನ ಮಾಡಿ ಇಡೀ ಜಗತ್ತಿನ ಪಾಪ ಕರ್ಮಗಳನ್ನು ಭಸ್ಮ ಮಾಡುವ ಸಂಹಾರಿ ಸ್ವರೂಪಿಣಿ ನಾನು ಸತ್ಯ ಸಂಕಲ್ಪ ಸತ್ಯ ಮಾತು ಸತ್ಯ ಕರ್ಮವನ್ನೇ ಮಾಡಿ ಮಾಡಿಸುವಂತಹ ಶ್ರೇಷ್ಠ ದೇವಿ ಆತ್ಮ ದೈವಿ ಆತ್ಮ ನಾನು ಹೇಗೆ ಅಸುರರ ಸಂಹಾರದಂತೆ ಅಸುರಿ ಸಂಸ್ಕಾರವನ್ನು ಕಣ್ಣುಗಳಿಂದಲೇ ಕಣ್ಣಿನ ದೃಷ್ಟಿಯಿಂದಲೇ ಸಂಹಾರ ಮಾಡುವಂತಹ ದುರ್ಗೆಯಾಗಿದ್ದೇನೆ ಈಗ ದಯೆಯ ಭಾವನೆಯಿಂದ ಪರಿವರ್ತನೆಗೊಂಡು ಸಂಪೂರ್ಣ ಶಕ್ತಿ ರೂಪಿಣಿಯಾಗಿದ್ದೇನೆ ಸಂಹಾರಿ ಸ್ವರೂಪಿಯಾಗಿದ್ದೇನೆ ನಾನು ಶಿವಶಕ್ತಿ ಶಿವಶಕ್ತಿಯ ಮುಂದೆ ಯಾರಿಗೂ ಸಾಹಸವಿಲ್ಲ ತಮ್ಮ ವಿಕಾರಗಳನ್ನು ತೋರಿಸಲು ತಮ್ಮ ಆಲಸ್ಯವನ್ನು ತೋರಿಸಲು ಈ ರೀತಿ ಸ್ಥಿತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಸಂಹಾರಿ ಮೂರ್ತಿ ನಾನು ಇದಕ್ಕೆ ಹೇಳಲಾಗುವುದು ಒಂದು ದೃಷ್ಟಿಯಿಂದ ಅಸುರರ ಸಂಹಾರಿಣಿ ಒಂದು ಸೆಕೆಂಡಿನಲ್ಲಿ ಎಲ್ಲರ ಸಂಕಲ್ಪವನ್ನು ಪರಿವರ್ತನೆ ಮಾಡುವಂತಹ ಶ್ರೇಷ್ಠ ಆತ್ಮ ನಾನು
ಆಸುರಿ ಸಂಸ್ಕಾರವನ್ನ ಭಸ್ಮ ಮಾಡುವಂತಹ ಶಿವಶಕ್ತಿ ನಾನು. ಸಂಸ್ಕಾರಗಳಿಗೆ ವಶೀಭೂತರಾಗಿರುವ ಆತ್ಮಗಳನ್ನು ಮುಕ್ತ ಮಾಡುವ ಈಶ್ವರಿಯ ಸೇವಾದಾರಿ ನಾನು. ಈಶ್ವರಿಯ ಸಂಪ್ರದಾಯದಂತೆ ಆಸುರಿ ಸಂಸ್ಕಾರವನ್ನು ನನ್ನ ಕಣ್ಮುಂದೆಯೂ ಬರಲು ಬಿಡುವುದಿಲ್ಲ. ನಾನು ಬಹುರೂಪಿಯಾಗಿದ್ದೇನೆ. ಈಗೀಗ ಈಶ್ವರಿಯ ಸಂಪ್ರದಾಯ, ಈಗೀಗ ಆಸುರಿ ಸಂಸ್ಕಾರಗಳನ್ನು ನಾಶ ಮಾಡುವ ಶಕ್ತಿ ಸ್ವರೂಪ, ಸಂಹಾರಿ ಸ್ವರೂಪ, ಎಲ್ಲ ಸೂಕ್ಷ್ಮ ಶಿಕ್ಷೆಗಳಿಂದ ಮುಕ್ತನಾಗಿ ಅನ್ಯರನ್ನು ಮುಕ್ತ ಮಾಡುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.